ನಮಸ್ಕಾರ ಸ್ನೇಹಿತ್ರಿ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಎಫ್ ಡಿ ಎ ಸರಣಿ ಅಂತ ಒಂದು ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಅದರ ಫಸ್ಟ್ ವಿಡಿಯೋವನ್ನು ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಗಳನ್ನು ನೋಡೋಣ ಇಲ್ಲಿ ಕೊಡೋದಂತಹ ಎಲ್ಲ ಆರ್ಟಿಕಲ್ಗಳು ಕೂಡ ಹಿಂದಿನ ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ಮತ್ತು ಮುಂದಿನ ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಆರ್ಟಿಕಲ್ಗಳೇ ಆಗಿರುತ್ತೆ ಬೇಸಿಕ್ಕಾಗಿ ನೀವು ಇಷ್ಟು ಆರ್ಟಿಕಲ್ಗಳನ್ನು ತಿಳಿದುಕೊಂಡ್ರೆ ಫಂಡಮೆಂಟಲ್ಸ್ ಅಂತ ಏನು ಹೇಳ್ತೀವಿ ಭಾರತ ಸಂವಿಧಾನದ್ದು ಆ ಫಂಡಮೆಂಟಲ್ಸ್ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಕವರ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಜೊತೆಗೆ ಸ್ನೇಹಿತರೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂದಾಗ ಮಾತ್ರ ನಾವು ಮಾಡಿರ್ತಕ್ಕಂಥ ವಿಡಿಯೋ ವಿಡಿಯೋದಲ್ಲಿ ನಿಮಗೆ ಕೊಡಬೇಕು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಿರಲ್ಲ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಅರ್ಧಕ್ಕೆ ವಿಡಿಯೋ ನೋಡಿದ್ರೆ ಸಂಪೂರ್ಣವಾಗಿ ವಿಷಯ ಯಾವುದು ಕೂಡ ನಿಮಗೆ ಅರ್ಥ ಆಗದೆ ಹೋಗಬಹುದು ಹಾಗಾಗಿ ಪ್ಲೀಸ್ ವಾಶ್ ಫುಲ್ ವಿಡಿಯೋ ಅಂತ ಹೇಳ್ತಾ ಫಸ್ಟ್ ಆರ್ಟಿಕಲ್ ಏನ್ ಹೇಳತ್ತಪ್ಪ ನಮ್ಮ ಭಾರತ ಸಂವಿಧಾನದ್ದು ಅಂತಂದ್ರೆ ದೇಶದ ಅಧಿಕೃತ ಹೆಸರು ಮತ್ತು ರಾಜಕೀಯ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡತ್ತೆ ಸೊ ಭಾರತ ಸಂವಿಧಾನದ ಮೊದಲ ಭಾರತೀಯ ಪ್ರಜೆಗಳಾಗಿ ನಾವು ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅದರಲ್ಲಿ ಫಸ್ಟ್ ಆರ್ಟಿಕಲ್ ಏನು ಅಂತಂದರೆ ನಮ್ಮ ದೇಶದ ಅಧಿಕೃತ ವ್ಯವ ಹೆಸರು ಏನಿದೆ ಅನ್ನೋದನ್ನು ತಿಳಿಸ್ಕೊಡೋದೆ ನಮ್ಮ ಫಸ್ಟ್ ಆರ್ಟಿಕಲ್ ಆಗಿರುತ್ತೆ ಜೊತೆಗೆ ರಾಜಕೀಯ ವ್ಯವಸ್ಥೆ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ನಮಗೆ ಹೇಳೋಕೊ ಹೇಳಿಕೊಡುವಂಥ ಆರ್ಟಿಕಲ್ ಯಾವುದು ಅಂತಂದರೆ ಫಸ್ಟ್ ಆರ್ಟಿಕಲ್ ಆಗಿರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ನಲ್ಲಿ ಈ ಒಂದು ಇದು ಸಂಬಂಧಪಟ್ಟಂಥ ವಿಧಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ಪೌರತ್ವ ಕಾಯ್ದೆ ತಿದ್ದುಪಡಿ ಕಾಯ್ದೆ ಬಂದಾಗಿನಿಂದ ಸೊ ಐದರಿಂದ ಹನ್ನೊಂದನೇ ವಿಧಿಗಳು ಭಾರತ ಸಂವಿಧಾನದ ಐದರಿಂದ ಹನ್ನೊಂದನೇ ವಿಧಿಗಳು ಎರಡನೇ ಭಾಗದಲ್ಲಿ ನಮಗೆ ಪೌರತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡತ್ತೆ ರೈಟ್ ಮೂರನೇದು ಆರ್ಟಿಕಲ್ ಫೋರ್ಟೀನ್ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳ್ಕೊಡತ್ತೆ ನಮಗೆ ಅಥವಾ ಸಮಾನತೆ ಹಕ್ಕಿನ ಬಗ್ಗೆ ಕೂಡ ಹೇಳ್ಕೊಡತ್ತೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆಯ ನಿರ್ಮೂಲನೆಯ ಬಗ್ಗೆ ನಮಗೆ ಹೇಳಿಕೊಡತ್ತೆ ರೈಟ್ ಈ ಒಂದು ಆರ್ಟಿಕಲನ್ನು ಹೋದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಎಫ್ ಡಿ ಎ ಮತ್ತು ಎಸ್ ಡಿ ಎರಡೂ ಎಕ್ಸಾಮ್ಗಳಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿತ್ತು ವೆರಿ ಸಿಂಪಲ್ ಬಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಗಳು ಇವಾಗಿರುತ್ತೆ ಎರಡೂ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋದನ್ನು ನೀವು ಗಮನಿಸಬಹುದು ಬೇಕಿದ್ರೆ ನೀವು ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡ್ಬೋದು ಅದಕ್ಕಾಗಿ ನೆಕ್ಸ್ಟ್ ಒನ್ ಟ್ವೆಂಟಿ ಒನ್ ಎ ಅಂತ ಇದು ನಮಗೆ ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳಿಕೊಡುತ್ತೆ ಮೂಲಭೂತ ಶಿಕ್ಷಣದ ಹಕ್ಕು ಅದರ ವ್ಯವಸ್ಥೆಯ ಬಗ್ಗೆ ಹೇಳಿಕೊಡೋದು ನಮಗೆ ಆರ್ಟಿಕಲ್ ಟ್ವೆಂಟಿ ಒನ್ ಎ ಆಗಿರುತ್ತೆ ನೆಕ್ಸ್ಟ್ ಆರ್ಟಿಕಲ್ ಟ್ವೆಂಟಿ ಫೋರ್ ಕಾರ್ಖಾನೆ ಮತ್ತು ಮುಂತಾದ ಕೆಲಸಗಳಲ್ಲಿ ಮಕ್ಕಳ ನಿಯೋಜನೆಯ ನಿಷೇಧ ಅಂತ ಹೇಳ್ತೀವಿ ಅಥವಾ ಬಾಲಕಾರ್ಮಿಕ ಪದ್ಧತಿಯ ನಿಷೇಧ ಅಂತ ಹೇಳ್ತೀವಿ ಅದರ ಬಗ್ಗೆ ನಮಗೆ ಭಾರತ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಮಾಹಿತಿಯನ್ನು ತಿಳಿಸಿಕೊಳ್ಳುತ್ತೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಸ್ ಅಕಾಡೆಮಿಯಲ್ಲಿ ಇರತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೀತಾ ಇರಿ ಸಂಪೂರ್ಣವಾಗಿ ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಕನ್ನಡ ಆಗಿರ್ಬೋದು ಅಥವಾ ಭಾರತ ಸಂವಿಧಾನ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಈ ಮೂರು ವಿಭಾಗದ ಮೇಲೆ ಸಾಧ್ಯವಾದಷ್ಟು ವಿಡಿಯೋಗಳನ್ನು ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಬಂದು ನೋಡೋದಾದ್ರೆ ಆರ್ಟಿಕಲ್ ತರ್ಟಿ ಆರ್ಟಿಕಲ್ ತರ್ಟಿ ಟು ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳ ಬಗ್ಗೆ ಹೇಳಿಕೊಡತ್ತೆ ನಾವು ಏನು ರಿಟ್ ಅರ್ಜಿಗಳು ಅಂತ ಓದ್ತೀವಲ್ರಿ ಆ ರಿಟ್ ಅರ್ಜಿಗಳು ನಮಗೆ ಸಿಗೋದಲ್ಲಿ ಅಂತಂದರೆ ಆರ್ಟಿಕಲ್ ತರ್ಟಿ ಟೂನ ಮೂಲಕವಾಗಿ ಯಾವಾಗ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಆ ಹಕ್ಕುಗಳ ಉಲ್ಲಂಘನೆಯನ್ನು ನಾವು ಯಾವುದರ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಂತಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳ ಮೂಲಕವಾಗಿ ಹಾಗಾಗಿ ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೆದಿದ್ದಾರೆ ಸೊ ಅದನ್ನು ಕೂಡ ನೀವು ನೆನಪಿನಲ್ಲಿರಬೇಕು ಆರ್ಟಿಕಲ್ ತರ್ಟಿ ಟೂ ಅನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿ ನೆಕ್ಸ್ಟ್ ಒನ್ ಆರ್ಟಿಕಲ್ ಫೋರ್ಟಿ ಆರ್ಟಿಕಲ್ ಫೋರ್ಟಿ ನಮಗೆ ಪ್ರಾ ಗ್ರಾಮ ಪಂಚಾಯಿತಿಯ ಸಂಘಟನೆಯ ಬಗ್ಗೆ ಹೇಳಿಕೊಡತ್ತೆ ಸೊ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಸ್ ಡಿ ಎ ಮತ್ತು ಎಕ್ಸಾಮ್ಗಳು ಕೂಡ ಕಾಲ್ ಆಗಿರೋದರಿಂದ ಗ್ರಾಮ ಪಂಚಾಯಿತಿಯ ಸಂಘಟನೆ ಬಗ್ಗೆ ನಮಗೆ ಮಾಹಿತಿ ಇರಲೇಬೇಕು ಸೆವೆಂಟಿ ತ್ರೀ ಮತ್ತು ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅಲ್ಲ ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ ಅಸ್ ಅದರ ಬಗ್ಗೆಯೂ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಕೊಡುವ ಪ್ರಯತ್ನ ಮಾಡ್ತೀನಿ ಬಟ್ ಬೇಸಿಕಾಗಿ ಫ ಆರ್ಟಿಕಲ್ ಫೋರ್ಟಿ ನಮಗೆ ಗ್ರಾಮ ಪಂಚಾಯಿತಿಯ ಸಂಘಟನೆಯ ಬಗ್ಗೆ ತಿಳಿಸಿಕೊಡತ್ತೆ ರೈಟ್ ನೆಕ್ಸ್ಟ್ ಆರ್ಟಿಕಲ್ ಫೋರ್ಟಿ ಫೋರ್ ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆ ಒಂದೇ ರೀತಿಯಾದಂತಹ ಸಿವಿಲ್ ಸಂಹಿತೆ ಅನ್ನೋದು ಇರಬೇಕು ಸಿವಿಲ್ ಕೋಡ್ ಇರಬೇಕು ಅನ್ನೋದನ್ನು ನಮಗೆ ಆರ್ಟಿಕಲ್ ಫಾರ್ಟಿ ಫೋರ್ ತಿಳಿಸಿಕೊಡತ್ತೆ ನೆಕ್ಸ್ಟ್ ಒನ್ ಆರ್ಟಿಕಲ್ ಫರ್ಟಿ ಫೈಯು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಶಿಕ್ಷಣದ ಅವಕಾಶದ ಬಗ್ಗೆ ಹೇಳಿಕೊಡತ್ತೆ ಸೊ ಆರ್ಟಿಕಲ್ ಟ್ವೆಂಟಿ ಒನ್ ಎ ಹೇಳೋದು ನಮಗೆ ಫಂಡಮೆಂಟಲಿ ಶಿಕ್ಷಣದ ಹಕ್ಕು ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳಿಕೊಡುತ್ತೆ ಬಟ್ ಆರ್ಟಿಕಲ್ ಫಾರ್ಟಿ ಫೈಯು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶವನ್ನು ಹೇಳಿಕೊಡತ್ತೆ ಸೊ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣ ವ್ಯವಸ್ಥೆ ಸಿಗಬೇಕು ಅನ್ನೋದನ್ನು ಹೇಳೋದು ಆರ್ಟಿಕಲ್ ಫೋರ್ಟಿ ಫೈವ್ ಹೋಗುತ್ತೆ ಡೋಂಟ್ ಕನ್ಫ್ಯೂಸ್ ಆರ್ಟಿಕಲ್ ಟ್ವೆಂಟಿ ಒನ್ ಎ ಹೇಳೋದು ಶಿಕ್ಷಣದ ಹಕ್ಕಿನ ಬಗ್ಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳೋದು ಆರ್ಟಿಕಲ್ ಫೋರ್ಟಿ ಫೈವ್ ಆಗಿರುತ್ತೆ ನೆಕ್ಸ್ಟ್ ಆರ್ಟಿಕಲ್ ಫಿಫ್ಟಿ ಟು ಭಾರತದ ರಾಷ್ಟ್ರಪತಿಗಳ ಹುದ್ದೆ ಬಗ್ಗೆ ಬಗ್ಗೆ ಹೇಳಿಕೊಡುತ್ತೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು ಅಂತ ಹೇಳೋದು ಆರ್ಟಿಕಲ್ ಫಿಫ್ಟಿ ಟೂ ಒನ್ ರಾಷ್ಟ್ರಪತಿಯವರ ಮಹಾಭಿಯೋಗದ ಕಾರ್ಯವಿಧಾನದ ಬಗ್ಗೆ ಹೇಳ್ಕೊಡುತ್ತೆ ನಮಗೆ ರಾಷ್ಟ್ರಪತಿಯವರನ್ನ ನಾವು ಆ ಹುದ್ದೆಯಿಂದ ತೆಗೆದುಹಾಕಬೇಕಾದ್ರೆ ಆ ಒಂದು ಪ್ರೊಸೆಸ್ನ ನಾವು ಮಹಾಭಿಯೋಗ ಅಂತ ಕರಿತೀವಿ ಸೊ ಆ ಮಹಾಭಿಯೋಗದ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಸಿಕ್ಸ್ಟಿ ಒನ್ ಇದ್ದು ಹೇಳಿಕೊಡುತ್ತೆ ಸೊ ಇದರ ಬಗ್ಗೆ ನೆಕ್ಸ್ಟ್ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹೇಳ್ತೀನಿ ಲೆಟ್ ಇಟ್ ಬಿ ರಾಷ್ಟ್ರಪತಿಯ ಮಹಾಭಿಯೋಗದ ಕಾರ್ಯವಿಧಾನದ ಬಗ್ಗೆ ಆರ್ಟಿಕಲ್ ಸಿಕ್ಸ್ಟಿ ಒನ್ ನಮಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಭಾರತದ ಅಟಾರ್ನಿ ಜನರಲ್ ಹುದ್ದೆಯ ಬಗ್ಗೆ ಹೇಳಿಕೊಡತ್ತೆ ಸೊ ಭಾರತಕ್ಕೆ ಒಬ್ಬ ಅಟಾರ್ನಿ ಜನರಲ್ ಇರ್ತಕ್ಕದ್ದು ಅವರ ಒಂದು ಪದದ ಬಗ್ಗೆ ನಮಗೆ ಸಂವಿಧಾನಬದ್ಧವಾಗಿ ಇದೊಂದು ಸಂವಿಧಾನಾತ್ಮಕವಾದಂಥ ಹುದ್ದೆ ಆಗಿದ್ದು ಸೊ ಇದರ ಬಗ್ಗೆ ಕೇಳಿಕೊಡೋದು ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಆಗಿರುತ್ತೆ ಸೊ ಆ ಯಾವ ಯಾವ ಹುದ್ದೆಗಳು ಸಂವಿಧಾನಾತ್ಮಕ ಹುದ್ದೆಗಳು ಯಾವ ಹುದ್ದೆಗಳು ಸಂವಿಧಾನಾತ್ಮಕವಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪ್ಲೇಲಿಸ್ಟ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಪ್ಲೇ ವಿಡಿಯೋ ಇದೆ ಅದನ್ನು ಕೂಡ ನೀವು ನೋಡಬಹುದು ಅದರ ಮೇಲೆಯೂ ಕೂಡ ಒಂದು ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಬಂದಿರುತ್ತೆ ಓಕೆ ಮತ್ತು ಇನ್ನೊಂದು ಏನು ಅಂತಂದರೆ ಕರೆಂಟ್ ಅಫೇರ್ಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಭಾರತದ ಅಟಾರ್ನಿ ಜನರಲ್ ಯಾರು ಅಂತಲೂ ಕೂಡ ಕೇಳಬಹುದು ಪ್ರೆಸೆಂಟ್ ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಅಂತ ಇರ್ತಾರೆ ನೆಕ್ಸ್ಟ್ ಒನ್ ಆರ್ಟಿಕಲ್ ಒನ್ ಟೆನ್ ಧನ ವಿಧೇಯಕದ ಪರಿಭಾಷೆಯ ಬಗ್ಗೆ ಹೇಳಿಕೊಡತ್ತೆ ನಮಗೆ ಯಾವುದನ್ನು ನಾವು ಮನಿ ಬಿಲ್ ಅಂತ ಕನ್ಸಿಡರ್ ಮಾಡಬೇಕು ದನ ಹಣಕಾಸಿನ ಮಸೂದೆಯಿಂದ ನಾವು ಯಾವುದನ್ನು ಕರಿಬೇಕು ಅನ್ನೋದ್ರ ಬಗ್ಗೆ ನಮಗೆ ವ್ಯಾಖ್ಯಾನವನ್ನು ನೀಡೋದು ಯಾವುದು ಅಂತಂದರೆ ಆರ್ಟಿಕಲ್ ಒನ್ ಟೆನ್ ನೆಕ್ಸ್ಟು ಆರ್ಟಿಕಲ್ ಒನ್ ಟ್ವೆಲ್ವ್ ವಾರ್ಷಿಕ ಹಣಕಾಸು ವಿವರ ಪತ್ರದ ಬಗ್ಗೆ ಹೇಳಿಕೊಡುತ್ತೆ ನಮಗೆ ಬಜೆಟ್ ಅಂತ ಏನು ಕರಿತೀವಲ್ರಿ ಬಜೆಟ್ ವಾರ್ಷಿಕ ಹಣಕಾಸು ಆಯವ್ಯಯ ಪತ್ರ ಪತ್ರಿಕೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದು ಆರ್ಟಿಕಲ್ ಒನ್ ಟ್ವೆಲ್ವ್ ಸೊ ಹಣಕಾಸಿನ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಂಡಿರಬೇಕಾಗತ್ತೆ ಅದರ ಬಗ್ಗೆ ಹೇಳಿಕೊಡೋದು ಆರ್ಟಿಕಲ್ ಒನ್ ಟ್ವೆಲ್ವ್ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ನಮಗೆ ಸಂಸತ್ತಿನ ವಿರಾಮ ಕಾಲದಲ್ಲಿ ಆದ್ಯಾದೇಶಗಳನ್ನು ಹೊರಡಿಸಲು ರಾಷ್ಟ್ರಪತಿಯವರಿಗೆ ಇರತಕ್ಕಂಥ ಅಧಿಕಾರವನ್ನು ಹೊರಡಿಸುತ್ತೆ ವೆರಿ ಸಿಂಪ್ಲಿ ಹೇಳಬೇಕಂತಂದರೆ ಸುಗ್ರೀವಾಜ್ಞೆಗಳು ರಾಷ್ಟ್ರಪತಿಯವರು ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊಡಿಸಲಿಕ್ಕೆ ರಾಷ್ಟ್ರಪತಿಯವರಿಗೆ ಅಧಿಕಾರವನ್ನು ನೀಡೋದು ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಆಗಿರುತ್ತೆ ನೆಕ್ಸ್ಟ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆಯ ಬಗ್ಗೆ ಹೇಳಿಕೊಡುತ್ತೆ ಸೊ ಸರ್ ಸೌರೋ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅದರ ಸ್ಥಾಪನೆಯ ಬಗ್ಗೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಹೇಳಿಕೊಡತ್ತೆ ಪ್ರೆಸೆಂಟ್ ನಮ್ಮದು ಸಿಜೆ ಆಫ್ ಇಂಡಿಯಾ ಯಾರಿದ್ದಾರೆ ಅಂತಂದರೆ ಶರದ್ ಶರದ್ ಅರವಿಂದ್ ಬಾಬ್ಡೆ ಅಂತ ಇದ್ದಾರೆ ಸೊ ಅದರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕು ನೆಕ್ಸ್ಟ್ ಆರ್ಟಿಕಲ್ ಏಯ್ಟೀನ್ ಒನ್ ಫೋರ್ಟಿ ಏಯ್ಟ್ ಏನು ಹೇಳಿಕೊಡತ್ತೆ ಅಂತಂದರೆ ಏಟೀನ್ತ್ ನೋಡೋದಾದರೆ ಒನ್ ಫೋರ್ಟಿ ಏಯ್ಟ್ ಆರ್ಟಿಕಲ್ ಏನು ಹೇಳಿಕೊಡತ್ತೆ ಅಂದರೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ಹೇಳಿಕೊಡತ್ತೆ ನಮಗೆ ಓಕೆ ಸಿ ಎ ಜಿ ಅಂತ ಏನು ಕರಿತೀವಲ್ರಿ ಸೊ ಅವರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ ಸೊ ಇದು ಕೂಡ ಒಂದು ಸಂವಿಧಾನಾತ್ಮಕ ಹುದ್ದೆ ಸಿ ಎ ಜಿ ಹುದ್ದೆ ಕೂಡ ಒಂದು ಸಂವಿಧಾನಾತ್ಮಕವಾದಂಥ ಹುದ್ದೆ ಸೊ ಅದು ಪ್ರೆಸೆಂಟ್ ಸಿ ಎ ಜಿ ಯಾರಿದ್ದಾರೆ ಅಂತಂದರೆ ರಾಜೀವ್ ಮಹರ್ಷಿ ಅನ್ನುವಂಥವ್ರು ನೆಕ್ಸ್ಟ್ ನೈನ್ಟೀನ್ತ್ ನೋಡೋದಾದರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ರಾಜ್ಯಪಾಲರ ಕ್ಷಮಾದಾನದ ಅಧಿಕಾರದ ಬಗ್ಗೆ ಹೇಳುತ್ತೆ ಸೊ ರಾಜ್ಯಪಾಲರಿಗೆ ಕ್ಷಮಾಧಾನದ ಕೆಲವೊಂದು ಶಿಕ್ಷೆಗಳನ್ನು ಗಂಭೀರವಾದಂತಹ ಶಿಕ್ಷೆಗಳನ್ನು ಪರಿವರ್ತಿಸುವಂತಹ ಅಧಿಕಾರ ಇದೆ ಅಥವಾ ಅವುಗಳನ್ನು ಕ್ಷಮೆ ಮಾಡುವಂಥ ಅಧಿಕಾರ ಕೂಡ ಅವರಿಗೆ ಇರುತ್ತೆ ಸೊ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದು ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ಆಗಿರುತ್ತೆ ನೆಕ್ಸ್ಟ್ ಆರ್ಟಿಕಲ್ ಟೂ ಒನ್ ತ್ರೀ ಏನು ಹೇಳ್ಕೊಡತ್ತೆ ಅಂತಂದರೆ ವಿಧಾನ ಮಂಡ ಮಂಡಲದ ವಿರಾಮಕಾಲದಲ್ಲಿ ರಾಜ್ಯಪಾಲರು ಹೊಡೆಸುವಂತಹ ಅಧ್ಯೇಶಗಳ ಬಗ್ಗೆ ಹೇಳಿಕೊಡತ್ತೆ ರೈಟ್ ನಾವೀಗ ನೋಡಿದ್ವಿ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಇದು ಸಂಸತ್ತು ವಿರಾಮ ಕಾಲದಲ್ಲಿರುವಾಗ ರಾಷ್ಟ್ರಪತಿಯವರು ಹೊಡೆಸುವಂತಹ ಸುಗ್ರೀವಾಜ್ಞೆಗಳ ವಾಜ್ಞೆಯ ಬಗ್ಗೆ ಹೇಳಿಕೊಡತ್ತೆ ಅದೇ ರೀತಿಯಾಗಿ ಆರ್ಟಿಕಲ್ ಟೂ ಒನ್ ತ್ರೀ ಏನು ಹೇಳಿಕೊಡತ್ತೆ ಅಂತಂದರೆ ವಿಧಾನಮಂಡಲ ಕಾಲದಲ್ಲಿ ರಾಜ್ಯಪಾಲರು ರಾಜ್ಯಗಳಲ್ಲಿ ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು ಅನ್ನುವಂಥ ಮಾಹಿತಿಯನ್ನು ನಮಗೆ ಆರ್ಟಿಕಲ್ ಟೂ ಒನ್ ತ್ರೀದಿದ್ದು ಕೊಡುತ್ತೆ ನೆಕ್ಸ್ಟ್ ಆರ್ಟಿಕಲ್ ಟೂ ಒನ್ ಫೋರ್ ಏನು ಹೇಳ್ಕೊಡತ್ತೆ ಅಂತಂದರೆ ರಾಜ್ಯಗಳಿಗೆ ಉಚ್ಚ ನ್ಯಾಯಾಲಯಗಳು ಇರತಕ್ಕದ್ದು ಅನ್ನೋದು ಅದರ ಬಗ್ಗೆ ಮಾಹಿತಿಯನ್ನು ನೀಡತ್ತೆ ನಮಗೆ ಇನ್ನು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಕೂಡಿಕೊಂಡು ಜಂಟಿ ಉಚ್ಚ ನ್ಯಾಯಾಲಯಗಳನ್ನು ಜಂಟಿ ಹೈಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡಬಹುದು ಅನ್ನೋದನ್ನು ಆರ್ಟಿಕಲ್ ಟೂ ಒನ್ ಟೂ ಥರ್ಟಿ ಒನ್ ಹೇಳಿಕೊಡತ್ತೆ ಅದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಕೂಡಿಕೊಂಡು ಒಬ್ಬರೇ ರ ಮುಖ್ಯ ನ್ಯಾಯಮೂರ್ತಿಗಳ ಮೂಲಕವಾಗಿ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಿಕೊಳ್ಬಹುದು ಅನ್ನೋದನ್ನು ಆರ್ಟಿಕಲ್ ಟು ಥರ್ಟಿ ಒನ್ ಇದ್ದಿದ್ದು ಹೇಳ್ಕೊಡತ್ತೆ ಆದರೆ ಪ್ರತ್ಯೇಕವಾಗಿ ಪ್ರತಿ ರಾಜ್ಯಗಳಿಗೂ ಕೂಡ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳನ್ನು ಸ್ಥಾಪಿಸಿಕೊಳ್ಳಬಹುದು ಅಂತ ಹೇಳೋದು ಆರ್ಟಿಕಲ್ ಟು ಒನ್ ಫೋರ್ ಆಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಕೂಡ ಹೇಗೆ ಆರ್ಟಿಕಲ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ ಎಕ್ಸಾಮ್ಗಳಲ್ಲಿ ಯಾವ ಆರ್ಟಿಕಲ್ ಬರುತ್ತೆ ಅಂತ ಹೇಳಿ ನಾವು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ ಯಾವ ವಿಷಯಗಳು ಪ್ರಚಲಿತದಲ್ಲಿ ನಡೀತಾ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಗಳು ಎಕ್ಸಾಮ್ಗಳಲ್ಲಿ ಬರುವಂಥ ಸಂಭವ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಪೌರತ್ವದ ಬಗ್ಗೆ ಜಾಸ್ತಿ ಚಾಲ್ತಿಯಲ್ಲಿದೆ ಅಂತಂದರೆ ಪೌರತ್ವದ ಬಗ್ಗೆ ಇರುವಂಥ ತಿದ್ದುಪಡಿಗಳಾಗಿರ್ಬೋದು ಕ ವಿಧಿಗಳಾಗಿರ್ಬೋದು ಅದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದಾಗಿರ್ಬೋದು ಇಂಥ ಮಾಹಿತಿಗಳನ್ನು ಹೆಚ್ಚು ಕೇಳುವಂಥ ಸಂಭವಗಳು ಜಾಸ್ತಿ ಓಕೆ ಹಾಗಾಗಿ ಕರೆಂಟ್ ಅಫೇರ್ಸನ್ನು ನಾವು ಎಷ್ಟು ಡೀಫಾಗಿ ಸ್ಟಡಿ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆಯೇ ನಾವು ಭಾರತ ಸಂವಿಧಾನವನ್ನು ಕೂಡ ಓದಬೇಕಾಗತ್ತೆ ನೆಕ್ಸ್ಟ್ ಒನ್ ನೋಡೋದಾದರೆ ಆರ್ಟಿಕಲ್ ಟು ಏಯ್ಟಿ ಹಣಕಾಸು ಆಯೋಗದ ಬಗ್ಗೆ ಹೇಳಿಕೊಡುತ್ತೆ ಸೊ ಪ್ರೆಸೆಂಟ್ ಹಣಕಾಸು ಆಯೋಗ ಎಷ್ಟನೇದು ಅಂತಂದರೆ ಫಿಫ್ಟೀನ್ತ್ ಹಣಕಾಸು ಆಯೋಗ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಸೊ ಅದರ ಚೇರಮಣ್ಣರು ಯಾರಿದ್ದಾರೆ ಅಂತಂದರೆ ನಂದ್ಕಶೋರ್ ಸಿಂಗ್ ಅಥವಾ ಎನ್ ಕೆ ಸಿಂಗ್ ಅನ್ನುವಂಥವ್ರು ಇದ್ದಾರೆ ನೆಕ್ಸ್ಟ್ ಆರ್ಟಿಕಲ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕ್ಲಾಸ್ ಎ ಅನ್ನುವಂಥ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಕಾನೂನಿನ ಅಧಿಕಾರವಿಲ್ಲದೆ ವ್ಯಕ್ತಿಗಳ ಸ್ವತ್ತನ್ನು ಕಸಿದುಕೊಳ್ಳುವಂತಿಲ್ಲ ಅಂತ ಹೇಳುತ್ತೆ ಅಥವಾ ಇನ್ ವರ್ಡ್ಸ್ ನಾವು ಹೇಳೋದಾದರೆ ಆಸ್ತಿ ಹಕ್ಕು ಇವಾಗ ನಮ್ಮ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯಲ್ಲಿ ಇಲ್ಲ ಓಕೆ ಆ ಆಸ್ತಿ ಹಕ್ಕು ಈಗ ಕಾನೂನಿನ ಹಕ್ಕು ಸೊ ಕಾನೂನಿನ ಹಕ್ಕು ಯಾವ ವಿಧಿಯನ್ವಯವಾಗಿ ಅಂತಂದರೆ ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಎ ಇಪ್ಪತ್ನಾಲ್ಕನೇದು ನೋಡೋದಾದರೆ ಆರ್ಟಿಕಲ್ ತ್ರೀ ಒನ್ ಟು ಮತ್ತು ಆರ್ಟಿಕಲ್ ಆರ್ಟಿಕಲ್ ತ್ರೀ ಒನ್ ಟು ಅಖಿಲ ಭಾರತ ಸೇವೆಗಳ ಬಗ್ಗೆ ಹೇಳ್ಕೊಡತ್ತೆ ಯು ಪಿ ಎಸ್ ಸಿ ಸರ್ವಿಸಸ್ ಅಂತ ಏನು ರೀ ಅದರ ಬಗ್ಗೆ ನಮಗೆ ಆರ್ಟಿಕಲ್ ತ್ರೀ ಒನ್ ಟು ಹೇಳ್ಕೊಡತ್ತೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಆರ್ಟಿಕಲ್ ತ್ರೀ ಥರ್ಟಿ ಒನ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ತ್ರೀ ಥರ್ಟಿ ಒನ್ ನಮಗೆ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಇದೆ ಹೌದಾ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗ ವ್ಯಕ್ತಿ ಲೋಕಸಭೆಯಲ್ಲಿ ಇರತಕ್ಕದ್ದು ಅನ್ನೋದನ್ನು ಹೇಳ್ಕೊಡೋದು ಆರ್ಟಿಕಲ್ ತ್ರೀ ತರ್ಟಿ ಒನ್ ಅದೇ ರೀತಿಯಾಗಿ ರಾಜ್ಯದ ವಿಧಾನಸಭೆಗಳಲ್ಲಿಯೂ ಕೂಡ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಗಳು ಇರತಕ್ಕದ್ದು ಅನ್ನೋದನ್ನು ಇದು ಆರ್ಟಿಕಲ್ ಮುನ್ನೂರ ಮೂವತ್ತ್ಮೂರಿದ್ದು ತಿಳಿಸಿಕೊಡುತ್ತೆ ನೆಕ್ಸ್ಟ್ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆ್ಯಂಡ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ನಮ್ಮಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಸೊ ತುರ್ತು ಪರಿಸ್ಥಿತಿಗಳ ಬಗ್ಗೆ ಈ ಮೂರು ವಿಧಿಗಳು ನಮಗೆ ತಿಳಿಸಿಕೊಡುತ್ತೆ ಆರ್ಟಿಕಲ್ ತ್ರೀ ಫಿಫ್ಟಿ ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳಿಕೊಡುತ್ತೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ರಾಜ್ಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ನಮಗೆ ಸಾರಿ ಟ್ವೆಂಟಿ ಸೆವೆಂತಾಗಿ ನೋಡೋದಾದರೆ ತ್ರೀ ಸೆವೆಂಟಿ ಇಂತ ಹೇಳಿದ್ದು ತ್ರೀ ಸೆವೆಂಟಿ ಒನ್ ಆಯ್ದವರೆಗೆ ರಾಜ್ಯಗಳಿಗೆ ವಿಶೇಷ ಉಪಬಂಧಗಳನ್ನು ನೀಡಲಾಗಿದೆ ಅಥವಾ ವಿಶೇಷ ಸ್ಥಾನಮಾನಗಳನ್ನು ನೀಡಲಾಗಿದೆ ಒಟ್ಟು ಹನ್ನೊಂದು ರಾಜ್ಯಗಳಿಗೆ ಸಂವಿಧಾನ ಇದ್ದದ್ದು ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿತ್ತು ರೈಟ್ ಆದರೆ ಇತ್ತೀಚೆಗೆ ನಾವು ಏನು ಮಾಡಿವಿ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರಿಗೆ ಇರತಕ್ಕಂತಹ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸುವ ಮೂಲಕವಾಗಿ ಪ್ರಸ್ತುತವಾಗಿ ಹತ್ತು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನಗಳು ಉಂಟು ರೈಟ್ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಯಾವ್ಯಾವ ಹತ್ತು ರಾಜ್ಯಗಳು ಯಾವುವು ಅನ್ನೋದನ್ನು ಕೂಡ ನೀವು ಮಾಹಿತಿಯನ್ನು ಕಲೆ ಹಾಕಿ ನೆಕ್ಸ್ಟ್ ಇಪ್ಪತ್ತೆಂಟನೇದು ನೋಡೋದಾದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದು ಹೈದ್ರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಅಥವಾ ಈ ಎಲ್ಲ ವಿಧಿಗಳು ಕೂಡ ಎಕ್ಸಾಮ್ನಲ್ಲಿ ಬರುವಂತಹ ಎಕ್ಸಾಮ್ನಲ್ಲಿ ಬರುವ ಬರಲಿಕ್ಕೆ ಸಂಭವವಿರುವಂತಹ ಆರ್ಟಿಕಲ್ಗಳೇ ಆಗಿರುತ್ತೆ ಇದರ ಮೂಲಕವಾಗಿ ಖಂಡಿತವಾಗಿ ನೀವು ಎಕ್ಸಾಮ್ಗಳಲ್ಲಿ ಎರಡರಿಂದ ಮೂರು ಮಾರ್ಕ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ನಿಮ್ಮ ಸಜೆಷನ್ಗಳಿಗೆ ಯಾವತ್ತೂ ಕೂಡ ನಾನು ಆಭಾರಿ ಹಾಗಾಗಿ ನಿಮ್ಮ ಸಜೆಷನ್ಗಳನ್ನು ಕೂಡ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್